ಅಮ್ಮ ನನ್ನ ಯಾಕೆ ಈ ಕರ್ಕೊಂಡು ಬಂದೆ ಈ ಜಾತಕ ಗೀತಕ ನಾನು ನಂಬಲ್ಲ ಅಂತ ನಿಮಗೆ ಗೊತ್ತು ತಾನೆ ನೀ ನಂಬಲ್ಲ ಕಣೋ ನಾನು ನಂಬ್ತೀನಿ ಬಾ ಜೋಕ್ತಿ ಬಾರವಾ ನೀ ಬರ್ತಿ ಅಂತ ಗೊತ್ತಿತ್ತು ಬಿಡ ನಿನಗ ಕಾಯಲಿ ಕತ್ತಿದ್ದೆ ಅಲ್ಲ ಹಸುಗ ಮೂಗದಾರ ಹಾಕಿದಾಗ ಈ ನನ್ನ ಮಗನಿಗೆ ಇದೆ ಮೂಗದಾರ ಅಂತ ಹೇಳಿದ್ದೆ ತಾನೆ ಇನ್ ಎರಡೇ ಎರಡು ದಿನದಲ್ಲಿ ಗುರು ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ ಅಂತ ಹೇಳಿದ್ದೆ ತಾನೆ ಮತ್ತೆ ಏನು ಬದಲಾಗ್ತಾ ಇಲ್ಲ ಇವತ್ತು ನೋಡಿದ್ರೆ ಇವನು ಅವರ ಅಪ್ಪನ್ನೇ ಹೊಡೆಯಕ್ಕೆ ಹೋಗಿದ್ದಾನೆ ಅಮ್ಮ ನನ್ನ ಬೇಕು ಅಂತ ನೀ ಸುಮ್ಮನೆ ಇರು ಜೋಕ್ತಿ ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ನನಗೆ ನನ್ನ ಮಗ ದಕ್ಕಬೇಕು ಅದಕ್ಕೆ ನೀನು ಏನು ಪೂಜೆ ಹೇಳಿದ್ರು ನಾನು ಮಾಡ್ತೀನಿ ಅದೃಷ್ಟ ಬಂದ ಬಾಗ್ಲ ಬಡದ್ರ ಎಂಥ ದರಿದ್ರನು ಓಡ್ ಹೋಗ್ತದ ಅದೃಷ್ಟ ದೇವಿ ಬರ್ಲಿಕ್ಕೆ ಹತ್ತಾಳ ಅದೃಷ್ಟ ಮದ ಅಡಗ್ಸೋ ಶಕ್ತಿ ದೇವಿ ಬರ್ಲಿಕ್ಕೆ ಹತ್ತಾಳ ನಿನ್ನ ಮಗನ ಜೀವನದಾಗ ವಿಕ್ರಮ್ ನನ್ನ ಮಾತು ಕೇಳೋ ವಿಕ್ರಮ್ ಏ ನಿಂತ್ಕೊಳ್ಳೋ ಅಲ್ಲ ಕಣೋ ತಿರ್ಗ ನೋಡು ಅಷ್ಟ್ರಲ್ಲಿ ಬಂದ್ಬಿಟ್ಟಿದ್ಯಲ್ಲೋ ಜೋಕ್ತಿ ಆ ಜೋಕ್ತಿ ವಿಷಯ ಬಿಡಮ್ಮ ನನ್ನ ಅಪ್ಪನ ಮೇಲೆ ಬೇಕು ಅಂತ ಕೈ ಎತ್ತಿಲ್ಲಮ್ಮ ಯಾರಿಗೂ ಕೈ ಎತ್ತಿದ್ದೆ ಅಷ್ಟ್ರಲ್ಲಿ ಅಪ್ಪ ಬಂದ್ಬಿಟ್ರು ಆದ್ರೂ ಒಬ್ಬರ ಮೇಲೆ ಕೈ ಮಾಡೋದು ತಪ್ಪು ಕಣೋ ಅಮ್ಮ ನಾನು ತಪ್ಪು ಮಾಡಿಲ್ಲ ಅಂದ್ರೆ ಎಷ್ಟೋ ಜೀವಗಳು ನಾಶ ಆಗುತ್ತೆ ಎರಡು ವರ್ಷದ ಹಿಂದೆ ಸೇತುವೆ ಕುಸಿದು 10 ಜನ ಸತ್ತೋದ್ರು ನೆನಪಿದೆಯಾ ಅದನ್ನ ಕಟ್ಟದವನೇ ಇನ್ನೊಂದು ಸೇತುವೆನ ಕಟ್ತಾ ಇದ್ದಾನೆ ಆ ತಪ್ಪನ್ನ ನಾನು ತಡಿತಿದ್ದೀನಿ ಅಷ್ಟೇ ನೀನೇನ್ ದುರ್ಗದ ಪಾಳೆಗಾರ ಅನ್ಕೊಂಡಿದ್ಯೇನೋ ದುಷ್ಟನ್ನ ದಂಡಿಸೋಕೆ ಪೊಲೀಸ್ ಇದೆ ಕಾನೂನು ಇದೆ ನೀನೇನು ಮಾಡ್ತೀಯ ನೀನು ನನಗೆ ಸಾಮಾನ್ಯವಾದ ಮಗ ಆದ್ರೆ ನಂಗಷ್ಟೇ ಸಾಕು ಏನ್ ಗೊತ್ತೇನೋ ನಿನ್ನ ಅದೃಷ್ಟ ಬದಲಾಗುತ್ತಂತೆ ಅದೃಷ್ಟ ದೇವತೆ ನಿನ್ನ ಜೀವನದಲ್ಲಿ ಬರ್ತಾ ಇದ್ದಾಳಂತೆ ಕಣೋ ಅಮ್ಮ ಯಾವ ಕಡೆಯಿಂದಮ್ಮ ರಂಗನಾಥ ಸ್ವಾಮಿ ಬೆಟ್ಟದ ಕಡೆಯಿಂದನ ಕೋಟೆ ಕಡೆಯಿಂದನ ಅಥವಾ ಚಂದ್ರವಳ್ಳಿ ಕೆರೆ ಕಡೆಯಿಂದನ ಅಮ್ಮ ನೀನ್ ಬೇಕಾದ್ರೆ ಬಾಂಡ್ ಪೇಪರ್ ಅಲ್ಲಿ ಬರ್ಕೋ ಅಮ್ಮ ನನ್ನ ಲೈಫ್ ಅಲ್ಲಿ ಯಾವ ಹೆಣ್ಣಿಗೂ ಸ್ಥಾನ ಇಲ್ಲ ಈ ವಿಕ್ರಮ್ ಲೈಫ್ ಅಲ್ಲಿ ಮದುವೆ ಅನ್ನೋ ಕಾನ್ಸೆಪ್ಟೇ ಇಲ್ಲ ಕೊನೆವರೆಗೂ ನಾನು ಒಂಟಿನಿ ಒಂಟಿ ಏ ನಿನ್ನ ಜಂಟಿ ಮಾಡ್ಬೇಕಂತ ಹೇಳಿ ಪಾರ್ವತಿ ಪರಮೇಶ್ವರರು ನಿರ್ಧಾರ ಮಾಡ್ಯಾರ ನೀ ರುದ್ರ ಅಕ್ಕಿ ಪಾರ್ವತಿ ಲಗ್ನ ಆದ್ಮೇಲೆ ಅಕ್ಕಿ ದುರ್ಗಾ ಆಗ್ತಾಳ ಅಕ್ಕಿ ಮುಂದ ನಿಂದೇನು ನಡೆಯುದು ಲೋಪ ನಿನಗೂ ಅಕ್ಕಿಗೂ ಲಗ್ನ ಆಗ್ಲಿಕ್ಕೆ ಒಂದ್ ಕಾರಣ ಅದ ಏನಂದಿ ಜೀವನದಾಗ ಲಗ್ನ ಆಗುದಿಲ್ಲ ಅಂದಿ ನೀನ ಅಕ್ಕಿ ಮಂಗಳ ಸೂತ್ರ ಕಟ್ತಿ ನೋಡ ನೀನಾದೇನಾ ಕಣ್ಣೀರ್ ಹಾಕ್ತಾ ನಿಂತಿದ್ದೀರಾ ಅಪ್ಪ ಯಾಕೇನಾಯ್ತು ಥ್ಯಾಂಕ್ಸ್ ಮಗಳೇ ಥ್ಯಾಂಕ್ಸಾ ಯಾಕಪ್ಪ ಈ ಅಪ್ಪನ ಸ್ಥಾನಕ್ಕಿರೋ ಗೌರವನ ಉಳಿಸ್ಕೊಟ್ಟಿದ್ದಕ್ಕೆ ಕಾಪಾಡ್ತಿರೋದಕ್ಕೆ ಅಪ್ಪ ನಂಗೆ ನಿಮ್ಮ ಮಾತು ಅರ್ಥ ಆಗ್ತಿಲ್ಲ ನನ್ನ ಬೆಂಚ್ಗೆ ಬರೋ ಕೇಸುಗಳಲ್ಲಿ ಅರ್ಧದಷ್ಟು ಕೇಸುಗಳು ಲವ್ ಮ್ಯಾರೇಜ್ಗೆ ಸಂಬಂಧಪಟ್ಟಂತ ಅಪ್ಪ ಅಮ್ಮನ್ನ ಧಿಕ್ಕರಿಸಿ ಓಡ್ ಹೋಗಿ ಮದುವೆ ಆಗುವಂತ ಮಕ್ಕಳು
ನನಗೆ ಯಾವ ಅಪ್ಪ ಅಮ್ಮನೂ ಬೇಡ ನಾನು ಪ್ರೀತಿಸಿದ ಹುಡುಗ ನನ್ನ ಜೊತೆಗಿದ್ರೆ ಸಾಕು ಅಂತ ಹೇಳಿ ಕೋರ್ಟ್ ಹಾಲಲ್ಲೇ ಎಲ್ಲರ ಎದುರಿಗೆ ಅಪ್ಪ ಅಮ್ಮನ ಮಾನ ಮರ್ಯಾದೆನ ಹರಾಜಿಗೆ ಹಾಕುವಂತ ಮಕ್ಕಳು ಅಪ್ಪ ಅಮ್ಮನ ಕೈ ಬೆರಳು ಹಿಡಿದು ನಡೆಯೋದನ್ನ ಕಲಿತು ಅದೇ ಮಕ್ಕಳು ಮುಂದೆ ದೊಡ್ಡವರಾದ ಮೇಲೆ ಈ ಪ್ರಪಂಚ ನಡೆಯೋದು ಹೇಗೆ ಅಂತ ನಿಮಗೇನಾದರೂ ಗೊತ್ತಾ ಅಂತ ಅದೇ ಅಪ್ಪ ಅಮ್ಮನಿಗೆ ಚೀಮಾರಿ ಹಾಕೋದನ್ನ ನೋಡಿದ್ರೆ ನನ್ನ ಮೈ ಉರಿದು ಹೋಗುತ್ತೆ ಕರುಳು ಕತ್ತರಿಸಿಕೊಂಡು ಬರುತ್ತೆ ಅಂತ ಅವರ ನಡುವೆ ನೀನು ನನ್ನ ಮಗಳಾಗಿ ಯಾವತ್ತೂ ನನ್ನ ಮಾತನ್ನ ಮೀರಲಿಲ್ಲ ನನ್ನ ಮಾತನ್ನ ಧಿಕ್ಕರಿಸಲಿಲ್ಲ ಅಥವಾ ನನ್ನ ಇಷ್ಟಕ್ಕೆ ವಿರುದ್ಧವಾಗೂ ನಡೆಕೊಳ್ಳಲಿಲ್ಲ ಪ್ರೀತಂ ತುಂಬಾ ಒಳ್ಳೆ ಹುಡುಗ ನನಗೆ ಇಷ್ಟ ಆಗಿದ್ದಾನೆ ಮದುವೆ ಆಗ್ತೀಯ ಮಗಳೇ ಅಂತ ನಾನು ನಿನ್ನನ್ನು ಕೇಳಿದಾಗ ಒಂದೇ ಒಂದು ಕ್ಷಣನೂ ತಡ ಮಾಡದೆ ಅಪ್ಪ ನಿಮಗೆ ಇಷ್ಟ ಆಗಿದ್ರೆ ನಂದೇನು ಅಡ್ಡಿ ಇಲ್ಲಪ್ಪ ಮದುವೆ ಮಾಡ್ಕೊತೀನಿ ಅಂತೆಲ್ಲ ಇಂಥ ಮಗಳು ಎಲ್ಲರಿಗೂ ಸಿಗ್ತಾಳೇನೋ ಅದೃಷ್ಟ ಇರೋ ನನ್ನಂಥವ್ರಿಗೆ ಮಾತ್ರ ಸಿಗ್ತಾಳೆ ಅಪ್ಪ ಯಾಕಪ್ಪ ನನ್ನನ್ನು ಅಳಿಸಿ ನೀವು ಇಷ್ಟು ಸಂಕಟ ಪಡ್ತಾ ಇದ್ದೀರಾ ಇಲ್ಲ ಪುಟ್ಟ ಇದು ಸಂಕಟನೂ ಅಲ್ಲ ದುಃಖನೂ ಅಲ್ಲ ಇದುವರೆಗೆ ಎದೆ ಒಳಗೆ ಬಚ್ಚಿಟ್ಟುಕೊಂಡಿದ್ದ ಆನಂದ ಜಡ್ಜಂದ್ರೆ ಸತ್ಯಮೂರ್ತಿಗಳ ತರ ಇರಬೇಕು ಅಂತ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರು ಹೇಳಿದಾಗ ಆದ ಸಂತೋಷಕ್ಕಿಂತ ಮಗಳು ಅಂದ್ರೆ ಸತ್ಯಮೂರ್ತಿಗಳ ಮಗಳ ತರ ಇರಬೇಕು ಅಂತ ನಾಲ್ಕು ಜನ ಮಾತಾಡಿಕೊಂಡಾಗ ಆಗೋ ಸಂತೋಷ ಇದೆಯಲ್ಲ ಅದು ಬಹಳ ದೊಡ್ಡದು ಪುಟ್ಟ ಬಹಳ ದೊಡ್ಡದು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು ಅದಕ್ಕೆ ಹೇಳಿದ್ದು ಥ್ಯಾಂಕ್ ಯು ಅಂತ ಅಪ್ಪ ಅಂದ್ರೆ ಆಕಾಶ ಅನ್ನೋ ಮಾತನ್ನು ಕೇಳಿದ್ದೀನಿ ಆದ್ರೆ ಅದ್ರ ನಿಜವಾದ ಅರ್ಥ ಇವಾಗ ನಿಮ್ಮನ್ನು ನೋಡಿದ್ಮೇಲೆ ಗೊತ್ತಾಗ್ತಿದೆ ನಂಗೆ ಅಪ್ಪ ನಿಮಗೆ ಎಷ್ಟು ಒಳ್ಳೆ ಮಗಳು ನನಗೆ ಗೊತ್ತಿಲ್ಲ ಆದರೆ ಪ್ರತಿಯೊಬ್ಬ ಮಗಳು ಆ ದೇವರ ಹತ್ರ ಪ್ರಾರ್ಥನೆ ಮಾಡೋ ಒಳ್ಳೆ ಅಪ್ಪ ನೀವು ಐ ಲವ್ ಯು ಅಪ್ಪ ಜಡ್ ಸಾಹೇಬ್ರೆ ಈ ಉಮಾಮಹೇಶ್ವರನ ಸನ್ನಿಧಾನದಲ್ಲಿ ಹೆಣ್ಣಿನ ಕುತ್ತಿಗೆಗೆ ತಾಳಿ ಏರಿದೆಯೇ ಹೊರತು ಯಾವತ್ತೂ ಇಳಿದಿದ್ದಿಲ್ಲ ಆದರೆ ನಿಮ್ಮಗಳಿಗೆ ಆದ ಅನ್ಯಾಯ ನೋಡಿದ ಮೇಲೆ ಆಕೆಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವುಗಳು ಈ ಶಾಸ್ತ್ರಕ್ಕೆ ಒಪ್ಪಿಕೊಂಡಿದ್ದೀವಿ ನೀ ನ್ಯಾಯ ಕೊಡಿಸ್ತಿ ಅಕ್ಕಿ ಆಜ್ಞೆ ಇಲ್ದ ಬೀಸೋ ಗಾಳಿನ ಬರೋ ಮಳಿನ ಯಾರು ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಅಂತ ಅದ್ರಾಗ ಹುಚ್ಚು ಕೊಡಿ ನೀ ಏನ್ ನ್ಯಾಯ ಕೊಡ್ತೀಯೋ ನಿನ್ನ ಭ್ರಮೆ ಆಕೆ ಮುಡಿಲಿರೋ ಹೂವು ಕೈಯಲ್ಲಿರೋ ಬಳೆಗಳು ಕೊರಳಲ್ಲಿರೋ ತಾಳಿ ಎಲ್ಲ ತೆಗೆದು ಅಮ್ಮನವ್ರ ಪಾದಕ್ಕೆ ಒಪ್ಪಿಸಿ ಅದೇ ಮುಹೂರ್ತದಲ್ಲಿ ಮೊದಲೇ ನಿಶ್ಚಯ ಮಾಡಿರೋ ಹುಡುಗನ ಜೊತೆ ಮಾಂಗಲ್ಯ ಧಾರಣೆ ಕಾರ್ಯಕ್ರಮ ಪ್ರಾರಂಭಿಸಿ ಆ ಉಮಾಮಹೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಬನ್ನಿ ಆಗುದಿಲ್ರೋ ಆ ಶಿವ ಪಾರ್ವತಿನ ದೂರ ಮಾಡ್ಲಿಕ್ಕೆ ಆಗುದಿಲ್ಲ ಸಲೀಲೆ ನಿಮಗ ಅಕ್ಕಿ ಬಿಡ್ತಾಳೆ ನಿಮ್ಮನ್ನ ಹುಚ್ಕೋಡಿ ಹುಚ್ಕೋಡಿದ್ದೀರಿ ಇಲ್ಲಿ ಮದುವೆ ಆಗೋ ದಂಪತಿಗಳು ಯಾವ ಕಾರಣಕ್ಕೂ ದೂರ ಆಗಲ್ಲ ತುಂಬಾ ಚೆನ್ನಾಗಿ ಬಾಳ್ತಾರೆ ಅಂತ ದೊಡ್ಡವರು ಹೇಳ್ತಾರೆ ಸರಿ
ಎಲ್ಲಾರ್ ಮದ್ವೆ ಅಮ್ಮನವರೇ ಫಿಕ್ಸ್ ಮಾಡ್ತಾರಾ? ಹೂ ಕಣಮ್ಮ, ಮನುಷ್ಯರಿಗಾದ್ರೂ ಅಷ್ಟ ಗೊಂಬಿಗಾದ್ರೂ ಅಷ್ಟ ಒಮ್ಮೆ ಲಗ್ನ ತಂದ್ರ ಎಂದೂ ಬ್ಯಾರೆ ಆಗುದಿಲ್ಲ. ತಾಳಿ ಅನ್ನೋದು ಒಂದು ಸಾಧಾರಣವಾದ ದಾರ ಅಲ್ಲ, ಅದು ಪವಿತ್ರವಾದ ಬಂಧ. ಒಂದು ಸಲ ಕೊರಳಿಗೆ ತಾಳಿ ಬಿದ್ರೆ ಏನೇ ಅಡೆತಡೆಗಳು ಬಂದ್ರು ಗಂಡನ್ ಬಿಟ್ಟು ಹೆಂಡತಿ, ಹೆಂಡತಿನ್ ಬಿಟ್ಟು ಗಂಡ ದೂರ ಆಗಬಾರ್ದು. ಪವಿತ್ರವಾದ ತಾಳಿನ ಮುಟ್ಟಿ ಮೈಲ್ಗೆ ಮಾಡಿದ್ರೆ ನೋಡ್ಕೊಂಡ್ ನಾನ್ ಸುಮ್ನಿರಲ್ಲ. ನಿನ್ ತಾಳಿ ಹುಚ್ಚಿಗೆ ಅವಳೆ ಹಾಳಾಗಕ್ಕೆ ನಾನ್ ಬಿಡಲ್ಲ. ಸಡಕ್ ಏನು ಈ ದೇವಸ್ಥಾನದಲ್ಲಿ ಒಂದ್ಸರಿ ತಾಳಿ ಕಟ್ಟಿದ್ರೆ ಅವರು ಗಂಡ ಹೆಂಡತಿ ಹೌದು, ಅವ್ರನ್ನ ಆ ದೇವ್ರೆ ಬಂದ್ರು ದೂರ ಮಾಡಕ್ಕಾಗಲ್ಲ. ಹೌದು, ನಾನು ರೌಡಿ ಪರೋಡಿ, ನಿನ್ ಕತ್ತಿಗೆ ತಾಳಿ ಕಟ್ಟಿದ್ದೀನಿ. ಅಯ್ಯೋ, ಇವ್ ನನ್ನ ತಾಳಿ ಕಟ್ಬಿಟ್ಟ, ಇನ್ ಮುಂದೆ ಇವನೇ ನನ್ ಗಂಡ ಅಂತ ನನ್ನ ಹಿಂದೆ ಬರ್ತೀಯ? ನನ್ ಜೊತೆ ಸಂಸಾರ ಮಾಡ್ತೀಯ? ಈಗ ನೀ ನನ್ನ ಹೆಂಡ್ತಿನ ತಾಳಿ 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 ಅಂತ ಭಾಷಣ ಬಿಗಿದ್ದೆ, ಈಗ ಮಾತಾಡು. ಈ ದಾರನ ಕಿತ್ತು ಬಿಸಾಕಿ ನಿನ್ ಲೈಫ್ ನೋಡ್ಕೋತೀಯ? ಅಥವಾ ತಾಳಿನೇ ಸರ್ವಶ್ರೇಷ್ಠ ಅನ್ಕೊಂಡು ನನ್ ಜೊತೆ ಬಂದು ಸಂಸಾರ ಮಾಡ್ತೀಯ? ಬಿಟ್ಟಿ ಅಡ್ವೈಸ್ ಯಾರು ಬೇಕಾದ್ರೂ ಕೊಡ್ಬೋದು, ಫಾಲೋ ಮಾಡಕ್ಕಾಗಲ್ಲ. ಮೊದ್ಲು ಈ ದಾರನ ಕಿತ್ತು ಬಿಸಾಕಿ ನಿನ್ ಲೈಫ್ನ ನೀನು ನೋಡ್ಕೋ.
ಏನ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದಿರಾ? ಮುಗಿತ ಸರ್ ಫಾರ್ಮಾಲಿಟೀಸ್. ಹ್ಮ್ ಮುಗಿತು. ಸರ್ ನನ್ನ ಪರ್ಸ್ ಕಾಣಿಸ್ತಾ ಇಲ್ಲ, ಯಾರೋ ಕಳ್ಳ ನನ್ನ ಮಗ ಪಿಕ್ ಪಾಕೆಟ್ ಮಾಡಿದ್ದಾನೆ ಸರ್. ಒಂದ್ಸರಿ ಕಂಪ್ಲೇಂಟ್ ಬರೀರಿ. ಸೂಪರ್ ಸರ್, ನೀವು ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆನೆ ಕಳ್ಳನ ಹಿಡಿದು ಪರ್ಸ್ ಒಪ್ಸಿದ್ದೀರಾ. ನಿಮ್ಮಂತವ್ರಬೇಕು ಸರ್ ದುರ್ಗಕ್ಕೆ, ನಿಮ್ಮಂತವ್ರಬೇಕು. ಬರಲಾ? ಬರಬೇಡ. ಹೋಗೋಕೆ ಮುಂಚೆ ನಿನ್ನ ಫೋನ್ ನಂಬರ್ ಅಡ್ರೆಸ್ ಬರೆಸ್ಬಿಟ್ಟೋಗು. ನಂಬರ್ ಸರ್, ನನ್ನ ಮೊಬೈಲ್ ಯಾರೋ ಕಳ್ಳ ನನ್ನ ಮಗ ಎಗರ್ಸ್ಕೊಂಡು ಹೋಗಿದ್ದೇನೆ ಸರ್. ಮೊದಲು ಕಂಪ್ಲೇಂಟ್ ಅಣ್ಣ, ಫೋನ್ ಕೊಡಿ. ಸೂಪರ್ ಸರ್ ನೀವು. ನಿಮ್ಮನೆ ಅಡ್ರೆಸ್ ಹೇಳು. ವಿಕ್ರಮ್, ಸನ್ ಆಫ್ ಜಗನ್ನಾಥ್. ಕೋಟೆ ಬೀದಿಗೆ ಬಂದು ಜಗನ್ನಾಥ್ ಮಿನಿಸ್ಟರ್ ಅವ್ರ ಅಡ್ರೆಸ್ ಇಲ್ಲಿ ಅಂತ ಕೇಳಿದ್ರೆ ಕೇಳಿದ್ರೆ ಬೀದಿ ಲೋಗೋ ನಾಯಿನು ನಿಮ್ಮ ಮನೆ ತೋರಿಸುತ್ತಾ? ಏಯ್, ಎಕ್ಸ್ಟ್ರಾಡಿನರ್ ಸರ್ ನಿಮ್ಮ ತಲೆ. ನೆಕ್ಸ್ಟ್ ಇಯರ್ ಇನ್ಸ್ಪೆಕ್ಟರ್ ಪೋಸ್ಟು. ಹ್ಮ್ ಅಂಕಲ್, ಗಾಡಿ ರೆಡಿ ಇದೆ. ಸಿಗ್ತಾ ಇರೋಣ ಸರ್. ನೀನ್ ಬೇಜಾರ್ ಮಾಡ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ. ಕಿತ್ತೋ ದಾರ ಸೂಟಾಗಲ್ಲ, ಇದನ್ನ ಕಿತ್ತು ಬಿಸಾಕಿ ನಿನ್ ಲೈಫ್ ನೀನ್ ನೋಡ್ಕೊ. ನೀನ್ ನನಗ್ ಹೊಡೆದೆ, ಅದೇ ಕೋಪಕ್ಕೆ ನಾನು ನಿಮಗೆ ತಾಳಿ ಕಟ್ಟಿ. ಅದಕ್ಕೆ ಸ್ಟೇಷನ್ ಕರ್ಕೊಂಡ್ಬಂದು ಸಖತ್ತಾಗಿ ಬಿಡಿಸ್ತಿದ್ಯ. ಅಲ್ಲಿಗೆ ಲೆಕ್ಕ ಚುತ್ತಾಗೋಯ್ತು. ಇನ್ ಮುಂದೆ ನಿಂದಾರಿ ನಿನ್ಗೆ ಅಂದಾರಿ ನೋಯಿಗೋ ಫೀಲಿಂಗ್ಸ್.